ಎಸಿನು ಹಾಸನ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸಾಫ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ದಿನಗಳ ಕಾಲ ಹೇಳ್ತಾ ಇದ್ರು ಅವರು, ಏನೇ ಆಗಲಿ ಸಾಮಾನ್ಯ ಕಾರ್ಯಕರ್ತನಿಗೇನೆ ಹಾಸನದಿಂದ ಟಿಕೆಟ್ ಅಂತ ಹೇಳಿ. ಈಗ ದೇವೇಗೌಡರ ಮಾತಿಗೆ ಮಣಿದು ಮನಸ್ಸು ಬದಲಿಸಿದ್ರ ಹೆಚ್ ಡಿ ಕುಮಾರಸ್ವಾಮಿ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸ್ವರೂಪ ಪರ ಗಟ್ಟಿ ನಿರ್ಧಾರಕ್ಕೆ ನಿಂತಿದ್ರು ಕುಮಾರಸ್ವಾಮಿ. ಭವಾನಿ ರೇವಣ್ಣಗೆ ಫೈನಲ್ ಆಗುತ್ತಾ ಹಾಗಾದ್ರೆ ಹಾಸನ ಟಿಕೆಟ್ ಕಗ್ಗಂಟಿದೆ. ಹಾಸನ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಕುಮಾರಸ್ವಾಮಿಯವರು. ಮೊದಲಿನಿಂದಲೂ ನಾವೆಲ್ಲರೂ ದೇವೇಗೌಡರ ನಿರ್ಣಯಕ್ಕೆ ತಲೆಬಾಗಿದ್ದೇವೆ. ಹಾಸನ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರು ನೊಂದು ಮಾತನಾಡಿದ್ದಾರೆ. ಹೌದು, ಮೊನ್ನೆ ಕಣ್ಣೀರು ಕೂಡ ಹಾಕಿದ್ರು ದೇವೇಗೌಡರು. ದೇವೇಗೌಡರ ಮಧ್ಯಸ್ಥಿಕೆ ಎಲ್ಲದಕ್ಕೂ ತೆರೆ ಎಳೆಯಲಿದೆ. ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಬಾರದು ಅಂತ ದೇವೇಗೌಡರೇ ಹೇಳಿದ್ದಾರೆ. ಯಾವುದೇ ಗೊಂದಲಗಳಿಲ್ಲದೆ ದೇವೇಗೌಡರು ಸಮಸ್ಯೆಯನ್ನ ಬಗೆಹರಿಸುತ್ತಾರೆ. ನನಗೆ ದೇವೇಗೌಡರ ಆರೋಗ್ಯ, ಆಯಸ್ಸು ಮುಖ್ಯ, ಎಚ್ ಡಿ ಡಿ ನಿರ್ಣಯಕ್ಕೆ ನಾನು ಬದ್ಧ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇದೇ ಒಂದು ಹೇಳಿಕೆ ಇದೆಯಲ್ಲ, ಈಗ ಕುಮಾರಸ್ವಾಮಿಯವರು ಸಾಫ್ಟ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಕಾರಣ ಅಂದರೆ ಕುಮಾರಸ್ವಾಮಿಯವರು ಮೊದಲಿನಿಂದಲೂ ಕೂಡ ಹೇಳ್ಕೊಂಡೇ ಬಂದಿದ್ದಾರೆ, ಇಲ್ಲ ಕುಟುಂಬದವರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ ಹಾಸನದಲ್ಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೇನೆ ಟಿಕೆಟ್ ಫಿಕ್ಸ್ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದರು. ಅದಾದ ನಂತರ ಈತ ಎಚ್ ಡಿ ರೇವಣ್ಣ ಅವರು ಮತ್ತು ಭವಾನಿ ರೇವಣ್ಣ ಅವರು ಟಿಕೆಟ್ಗಾಗಿ ಬಹಳಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಹಾಸನ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಸಾಫ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಸಾಫ್ಟ್ ಆದರು ಅಂತ ರಾಮ, ಬಹುಮುಖ್ಯವಾಗಿ ಹಾಸನ ಟಿಕೆಟ್ ಸಂಬಂಧಪಟ್ಟಂತೆ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದೆ. ಯಾಕಂದ್ರೆ ನಾಳೆನೇ ಪಟ್ಟಿ ರಿಲೀಸ್ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ದೇವೇಗೌಡರು ಸಂಧಾನ ಸಭೆಯನ್ನು ಕರೆದಿದ್ದಾರೆ. ಸಂಧಾನ ಸಭೆ ಯಾರಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ, ಅದಾದ ನಂತರ ಭವಾನಿ ರೇವಣ್ಣ ಮತ್ತೆ ಎಚ್ ಡಿ ರೇವಣ್ಣ ನಡುವೆ. ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಒಂದಿಷ್ಟು ವಾದಗಳಿತ್ತು. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಕೊಡಬೇಕು, ಕಾರ್ಯಕರ್ತರನ್ನ ಮನಸ್ಸನ್ನು ನೋವು ಮಾಡಿದ್ರೆ ಮುಂದೆ ಪಾರ್ಟಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಇದು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತೇಳಿ ಮೊದಲಿಂದಲೇ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಭವಾನಿ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಹೇಳ್ತಕ್ಕಂಥದ್ದು ಇಲ್ಲಿ ಕಾರ್ಯಕರ್ತರಿಗೆ ಕೊಟ್ಟರೆ ಗೆಲ್ಲಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಕಳೆದ ಬಾರಿಯೇ ಸೋಲನ್ನು ಕಂಡಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣ ದೊಡ್ಡ ಮಟ್ಟಕ್ಕೆ ಸ್ಪರ್ಧೆಯನ್ನು ಕೊಡ್ತಾರೆ, ಗೆಲ್ಲುವ ಅಭ್ಯರ್ಥಿಗಾಗಿ ಟಿಕೆಟ್ ಕೊಡಿ ಅಂತೇಳಿ ಅವರು ಒಂದು ವಾದವನ್ನು ಮಂಡಿ ಇಟ್ಕೊಂಡಿಟ್ಟಿದ್ರು. ಆದರೆ ಇಷ್ಟು ದಿನ ಕುಮಾರಸ್ವಾಮಿ ಹೇಳ್ತಾ ಇದ್ರು ದೇವೇಗೌಡರನ್ನ ಮಧ್ಯೆ ಎಳೆದು ತರೋದು ಬೇಡ, ಯಾಕಂದ್ರೆ ಪದೇ ಪದೇ ದೇವೇಗೌಡರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಸ್ಥಿತಿ ಏನಾಗಲ್ಲ. ಯಾಕಂದ್ರೆ ಇವತ್ತು ಕೂಡ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿ ಬಂದಿದ್ರು. ಹೀಗಾಗಿ ದೇವೇಗೌಡರನ್ನ ನಾವು ಮಧ್ಯೆ ಕರೆತರೋದ್ರಿಂದ ಸಮಸ್ಯೆಗಳು ಎದುರಾಗುತ್ತೆ, ಹೀಗಾಗಿ ನೀವು ದೇವೇಗೌಡರನ್ನ ಕರೆತರಬಿಡಿ ಅಂತೇಳಿ ಇಷ್ಟು ದಿನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಒಂದು ಮಾತಲ್ಲಿ ಸಾಫ್ಟ್ನೆಸ್ ಇತ್ತು. ಯಾಕಂದ್ರೆ ಕುಟುಂಬದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಮಾತುಕತೆ ಮೂಲಕವಾಗಿ ಬಗೆಹರಿಸಿಕೊಳ್ತೇವೆ. ಆದರೆ ದೇವೇಗೌಡರೇ ಎಲ್ಲ ನಿರ್ಧರಿಸ್ತಾರೆ ಅಂತೇಳಿ ಹೇಳಿದ್ರು. ಇದೇ ಮೊದಲ ಬಾರಿಗೆ ದೇವೇಗೌಡರೇ ಅಂತೇಳಿ ಹೇಳಿದ್ರು. ಯಾಕಂದ್ರೆ ಮೊದಲು ದೇವೇಗೌಡರ ಬಳಿ ಭಾರ ಹಾಕೋದು ಬೇಡ ಅಂತ ಹೇಳ್ತಿದ್ರೆ ಇವತ್ತು ದೇವೇಗೌಡರು ನಿರ್ಧಾರ ಮಾಡ್ತಾರೆ. ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇರುವುದಿಲ್ಲ, ಸುಖಾಂತ್ಯವನ್ನು ಕಂಡುಕೊಳ್ಳುತ್ತೇವೆ ಅಂತೇಳಿ ಹೇಳಿದ್ರು. ಮೂಲಕವಾಗಿ ಇಲ್ಲೋ ಒಂದು ಕಡೆ ಭವಾನಿ ರೇವಣ್ಣ ಸ್ಪರ್ಧೆ ಬಗ್ಗೆ ಅವರು ಪಟ್ಟಿ ಹಿಡಿದು ಕೂತಿದ್ದಾರೆ. ಹೀಗಾಗಿ ಕುಟುಂಬದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗಬಾರ್ದು. ಹೀಗಾಗಿನೇ ಒಂದು ಸ್ವಲ್ಪ ಮಟ್ಟಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಫ್ಟ್ ಆದರು ಅನ್ನುವಂಥ ಚರ್ಚೆಗಳು ಇದೀಗ ಹುಟ್ಟಾಗ್ತಾನೆ ಇದೆ. ಇವತ್ತು ಸಂಜೆ ಯಾಕಂದ್ರೆ ಒಂದು 7 ರಿಂದ 8 ಗಂಟೆ ನಂತರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಲಹಂಕದಲ್ಲಿರ್ತಕ್ಕಂಥ ಪಂಚಾಯತ್ ರತ್ನ ರಥಯಾತ್ರೆ ಮುಗಿಸ್ಕೊಂಡು ಬರ್ತಾರೆ. ಇವರು ಟೆಂಪಲ್ ಅನ್ನು ಮಾಡ್ತಾ ಇದ್ರು, ಈಗಾಗಲೇ ಅಲ್ಲಿ ನಾಗಮಂಗಲದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಅವರಿಬ್ಬರೂ ಕೂಡ ದೇವೇಗೌಡರ ಮನೆಗೆ ಬಂದ ತಕ್ಷಣವಾಗಿ ಒಂದು ನಿರ್ಧಾರ ಬರುತ್ತೆ. ಆ ನಿರ್ಧಾರ ಭವಾನಿ ರೇವಣ್ಣ ಅವರಿಗೆ ಗೆಲುವಾಗುತ್ತಾ ಅಥವಾ ಕುಮಾರಸ್ವಾಮಿ ಅವರ ಪಟ್ಟಿಗೆ ಏನಾದರೂ ಒಂದು ಮಹತ್ವ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ರಾಮ್.